ಹಿಜಾಬು ಇಂಥವೆಲ್ಲ ತಂದು ಮನಸ್ಸಿನ ಜನರ ಒಂದು ಮನಸ್ಸಿನಾಗ ಒಂದು ಇಸ ಬೀಜ ಬಿತ್ತಿದ್ರು. ಮೋದಿ ನಮ್ಗೆ ಅಲ್ಲಿ ಜೀವ ಉಳಿಸ, ನಮಗೆಲ್ಲ ಕರ್ನಾಟಕದಾಗ ಎಲ್ಲ ಜೀವ ಹೋಗುವಂತ ಉಳಿಸ್ಯಾನ ಮೋದಿ ಬೇಕು. ಯುದ್ಧ ನಡೆದಾಗ ಭಾರತೀಯ ಎಲ್ಲ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಮರಳಿ ಭಾರತಕ್ಕೆ ಕರೆಸುವಂತ ಪ್ರಯತ್ನ ಮಾಡಿ ಯಾವುದೇ ತೊಂದರೆ ಆಗದಂಗ ಮೋದಿ ಸರ್ಕಾರ ನೋಡ್ಕೊಂಡಿದೆ. ಹಾಕಲ್ರಿ, ಏನ್ ಮಾಡ್ತಾರೆ ಬಿಜೆಪಿ ಹೇಳ್ರಿ, ಬರೇ ಮಸೀದ್ ಹಿಂದೂ ಮುಸ್ಲಿಮ್ಸ್ ಬರೀ ಇದೇ ಹೇಳಿಕೆ ಜಗಳ ಹಸ್ತದ. ನಾವು ಬಸ್ಸಿಗೆ ಟಿಕೆಟ್ ತಗೊಂಡ್ ನಾ ಏನು ಮಾಡಮ್, ರೈತರು ದುಡಿಯಾರು, ನಮಗ್ ದಾಣಿಲ್ಲ, ಹೊರಸ್ತ್ರಮ ನಾವು ಮಕ್ಕಳು ಮರುಗಳು ಎಲ್ಲಾರು ದುಡ್ದು, ನಾವು ರೊಕ್ಕ ಇಲ್ಲ, ನಮಗ್ ಕೈಯಾಗ ಏನಿಲ್ಲ, ಎಲ್ಲ ದುಡ್ದು ತಿಪ್ಪಿಗೆ ತುಳಿದು ಹೋಗಿ. ಬಿಜೆಪಿ ಓಟ್ ಹಾಕ್ಬೇಡ್ರಿ, ಬಿಜೆಪಿ ಓಟ್ ಹಾಕಿದ್ ನಾವ್ ಏನು ರೈತರು ಉಳಿಯಂಗಿಲ್ಲ. ನಾನು ಸಹಜದಲ್ಲಿ ನಾವು ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ ಅಮರೇಶ್ ನಾಯಕ್ ಅವರು ಎರಡನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದು, ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿರುವ ಕುಮಾರ್ ನಾಯಕ್ ಅವರು ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿನ ಮತದಾರರ ಮನದಾಳ ಏನೆಂಬುದು ಕೇಳ್ಕೊಂಡು ಬರೋಣ, ಬನ್ನಿ. ಈ ಬಾರಿ ನೋಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಮಾಡ್ತೀವಿ. ಏನ್ ಕಾರಣ ಅಂದ್ರ, 10 ವರ್ಷದಿಂದ ಜನ ಬಿಜೆಪಿಗೆ ಓಟ್ ಕೊಟ್ಟು ಬೇಸತ್ತಾರ. ಯಾಕಂದ್ರ ಕಪ್ಪು ಹಣ ತರಲಿಲ್ಲ, ಮತ್ತ್ ಬೆಲೆ ಏರಿಕೆ ಜಾಸ್ತಿ ಆಯ್ತು, ಮತ್ತ್ ಇನ್ನೊಂದು ನೋಡ್ರಿ, ಕೋಮುವಾದ ಅತಿ ಜಾತಿಯಲ್ಲಿ ಜಗಳ ಹಚ್ಚಿದ್ರು, ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ. ಅದೆಲ್ಲ ಅವ್ರು ಸುಮ್ಮನೆ ಹಿಜಾಬು ಇಂಥವೆಲ್ಲ ತಂದು ಮನಸ್ಸಿನ ಜನರ ಒಂದು ಮನಸ್ಸಿನಾಗ ಒಂದು ಇಸ ಬೀಜ ಬಿತ್ತಿದ್ರು. ಜಾತಿ ಜಾತಿಯಲ್ಲಿ ನಡ್ಬರ್ಕ ಇಸ್ತಲ್ಲಿ ಈ ಥರ ಜಗಳ ಹಚ್ಚಿಗೆಸಿಂದು ತಾವು ರಾಜಕೀಯ ಮಾಡಿದ್ರು ಅವರು. ಅದಕ್ಕೋಸ್ಕರ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಒಂದು ಸಂಘಟನೆಗಳು ಎಲ್ಲರೂ ಒಂದು ತೀರ್ಮಾನ ಮಾಡಿ ಬಿಜೆಪಿಗೆ ಸೋಲಿಸಿ ಕಾಂಗ್ರೆಸ್ ತರಬೇಕಂತ ನಾವು ತೀರ್ಮಾನ ತೊಗೊಂಡಿವಿ ರೀ. ಇನ್ನೊಂದೇನಂದ್ರೆ ಸರ್, ಈಗ ನೀವು ಕೇಳಿದ್ರಲ್ಲ, ಇವು ಯಾಕೆ ಕಾಂಗ್ರೆಸ್ಗೆ ಓಟ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಥರ ಏನು ಮಾಡಿದ್ರು ಅಂತ ಇವ್ರಿಗೆಲ್ಲ ಕೇಳಿದರು. ಕಾಂಗ್ರೆಸ್ ಸರ್ಕಾರ ಗೌರ್ಮೆಂಟ್ ಇದ್ದಾಗ 56,000 ಕೋಟಿ ಸಾಲ ಇತ್ತು ಅವಾಗ ನಮ್ಮ ದೇಶದ ಮೇಲೆ. ಈಗ 10 ವರ್ಷದಿಂದ 126 ಕೋಟಿ ಸಾಲ, 126 ಕೋಟಿ ಸಾಲ ಮೋದಿಯವರು ಮಾಡಿದರು. ಅಭಿವೃದ್ಧಿ ಏನು ಮಾಡಿದ್ರು ಅಂದ್ರೆ, ಅವರು ಪ್ರತಿಯೊಬ್ಬರ ರೈತರು ಹಿಡ್ಕೊಂಡು ಸಾಮಾನ್ಯ ಜನರ ಮೇಲೆ ಸಾಲನೇ ವರ್ಷರ ಹೊರತಾಗಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಮೋದಿನೇ ಬೇಕು ನಮಗೆ, ಮೋದಿ ನಮ್ಗೆ ಅಲ್ಲಿ ಜೀವ ಉಳಿಸ, ನಮಗೆಲ್ಲ ಕರ್ನಾಟಕದಾಗ ಎಲ್ಲ ಜೀವ ಹೋಗೋಂತ ಉಳಿಸ್ಯಾನ ಮೋದಿ ಬೇಕು. ಯಾವ ರೀತಿಲಿ ಅಂದ್ರೆ ನಮ್ಗೆ ಎಲ್ಲ ಕರ್ನಾಟಕ ಮಂದಿಗೆ ಅಲ್ಲಿ ಕಾಪಾಡ್ಯಾನ. ನಾವು ಈ ಕಡೆ ನಮಗೆ ರೈತರಿಗೆ 2,500 ರೂಪಾಯಿ ಹಾಕ್ಯಾನ. ಯಾವ ಇದ್ದವನು ಯಾವ ಸರ್ಕಾರ ಮಾಡಿರೋ 2,500 ಹಾಕಿಲ್ಲ, 400 300 ಇಟ್ಟು ರೈತರಿಗೆ ಕೊಡೋರು ಓಟ್ ಅವರೇ ಕಾಂಗ್ರೆಸ್ಸರ್ ಎತ್ಕೊಂತೀನವ್ರು. ನಾವು ಮೋದಿ ಸರ್ಕಾರ ನೋಡಿ ಓಟ್ ಮಾಡ್ತೀವಿ ರೀ. ಕೇಂದ್ರದಾಗ ಹಳ್ಳಿ ಹಳ್ಳಿಗೆ ರೋಡ್ ಆಗ್ಯಾವ ರೀ, ಇಂಟರ್ನ್ಯಾಷನಲ್ ರೋಡ್ ಆಗ್ಯಾವ, ಜಲ್ ಜೀವನ್ ಮಿಷನ್ ಎಲ್ಲ ಪ್ರತಿ ಹಳ್ಳಿಗೆ ಅದ, ಉಜ್ವಲ ಯೋಜನೆ ಅದ, ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಯಾರ, ಮತ್ತು ಇಶ್ರಮ್ ಕಾರ್ಡ್ ಮಾಡಿದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ, ಎಲ್ಲರಿಗೂ ದೇಶ ಅಭಿವೃದ್ಧಿ ಅದ. ಇಂಡಿಯಾ ಈಗ 4ನೇ ಸ್ಥಾನದಲ್ಲಿ ಬಂದಿದೆ. ಇಲ್ಲಿವರೆಗೂ 70 ವರ್ಷ ಸರ್ಕಾರ ಆಳಿದ್ರು, ಯಾರು ಈ ಮಟ್ಟಕ್ಕೆ ಬಂದಿಲ್ಲ. ಉಕ್ರೇನ್ ಯುದ್ಧ ನಡೆದಾಗ ಭಾರತೀಯ ಎಲ್ಲ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಮರಳಿ ಭಾರತಕ್ಕೆ ಕರೆಸುವಂಥ ಪ್ರಯತ್ನ ಮಾಡಿ ಯಾವುದೇ ತೊಂದರೆ ಆಗದಂಗೆ ಮೋದಿ ಸರ್ಕಾರ ನೋಡ್ಕೊಂಡಿದೆ. ರಾಜ ಅಂಬರೀಕ್ಷ ನಾಯಕರವರು ಹಳ್ಳಿಗಳಿಗೆ ಬಸ್ ಸ್ಟಾಪ್ ಮಾಡಿದ್ದಾರೆ, ಆಮೇಲೆ ಸೋಲಾರ್ ಯೋಜನೆ ಮಾಡಿದ್ದಾರೆ ಪ್ರತಿ ಹಳ್ಳಿಗಳಿಗೆ. ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾರೆ ಅವಾಗವಾಗ. ಯಾರೇ ಕಷ್ಟ ಅಂತ ಹಾಸ್ಪಿಟ್ಲ್ ಅಂತ ಹೋದ್ರೆ ಅವ್ರು ಲೆಟ್ರ್ ಪ್ಯಾಡ್ ಕೊಟ್ಟು ಯಾವುದೇ ಒಂದು ರೋಗ ರುಜಿನ ಇದ್ದರೂ ಅವರು ಎಂ ಪಿ ಬಂಡಿನಲ್ಲಿ ಸಹಕಾರ ಮಾಡಿದ್ದಾರೆ ಅವ್ರು. ನಾವು ಕಾಂಗ್ರೆಸ್ಗೆ ಹಾಕಲ್ಲ ರೀ, ಕಾಂಗ್ರೆಸ್ಗೆ ಹಾಕೋಕ್ಕಾಗಲ್ಲ. ಅವರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಹಚ್ಚೋ ಕೆಲಸ ಮಾಡ್ತಾರೆ. ರಾಜಕೀಯ ಈ ಥರ ಆದರೆ ಅವ್ರದ್ದು, ಇದು ಮೋದಿ ಸರ್ಕಾರ ಹಂಗಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಅಂತೇಳಿ. ಅದು ಗುರು ಪಾಟೀಲ್ಗೌಡ ಕೊಟ್ಟನ, ಯಾರು ಕೊಟ್ಟರೆ ನಮ್ಗೆ ಬರೀ ಓಟಾಕ ಅಂತ ಬರ್ತಾರೆ ಆಚೆದಾಗ. ಯಾರು ಮಾಡ್ಯಾರ ಯಾರು ಇಲ್ಲ ನೋಡ, ಅನಕಲ್ಲ ಪಿಲಕನೇ ಇಲ್ಲ. ಹೇಳಿದ್ರೆ ನಾಟಿರ್ಬೇಕು, ಕೇಳಿದ್ರೆ ನಾಟಿರ್ಬೇಕು. ನಮ್ಗೆ ಹೇಳಿದ್ರೆ ನಾಟಿರ್ಬೇಕು, ಕೇಳಿದ್ರೆ ನಾಟಿರ್ಬೇಕ. ಇದು ನೆಮ್ಮದಿಯಾಗಿ ಒಂದು ರೊಟ್ಟಿ ಮಾಡ್ತೀವಿ, ಊಟ ಮಾಡ್ತೀವಿ. ನೀವು ಓಟ್ ಮಾಡ್ತೀರಲ್ರಿ, ಎಲ್ಲ ಓಟ್ ಅವ ಎಲ್ಲ ಎಲ್ಲರ ಬಳಿ ಆ ಓಟ್ಗಳು. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರಿ, ಲೈಟ್ ಬಿಲ್ಲು ಬಸ್ ಪಾಸ್ ಫ್ರೀ ಕೊಟ್ಟಿರ, ಅದಕ್ಕೆ ಕಾಂಗ್ರೆಸ್ ಆಗ್ತದೆ ಸರ್. ಅವರು ಏನು ಮಾಡಿದ್ರು ಸರ್, ನಮ್ಗೆ ಉಪಯೋಗ ಆಗಿರೋ ಸರ್. ಕೆಲಸ ನೋಡಿ ಓಟು ಹಾಕ್ತೀವ್ರಿ ನಾವು. ಈಗ ಕಾಂಗ್ರೆಸ್ ಪಕ್ಷ ನಮಗೆ ಭಾಳ ಸವಲತ್ತು ಕೊಟ್ಟದ್ರಿ. ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯದ, ಯಾರ ಜೊತೆಗೆ 2,500 ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ಯಾರ, ಮತ್ತು ಕರೆಂಟ್ ಫಿಲ್ ಫ್ರೀ ಮಾಡ್ಯಾರ, ರಾಷನ್ ಫ್ರೀ ಮಾಡ್ಯಾರ, ರಾಷನ್ದು ಮತ್ತೆ ಒಂದೊಂದು 1,000 ರೂಪಾಯಿ ಹಾಕ್ತಾರ. ಏನು ಇಷ್ಟೆಲ್ಲ ಸೌಲಭ್ಯ, 5 ಗ್ಯಾರಂಟಿ ಕೊಟ್ಟಿದ್ರು, 5 ಗ್ಯಾರಂಟಿ ಕೊಟ್ಟು ಆಗ್ಯದ ನಮಗೆ. ಅದಕ್ಕೆ ಇದೊಂದು ಸಲ ನಾವು ಕಾಂಗ್ರೆಸ್ಸೇ ಮಾಡಬೇಕಂತ ಮಾಡಿವಿ. ಸೆಂಟ್ರ್ ಕಾಂಗ್ರೆಸ್ರೇ ಆಗಬೇಕು. ಹಾಕಲ್ರಿ, ಏನು ಮಾಡ್ತದೆ ಬಿಜೆಪಿ ಹೇಳ್ರಿ, ಬರೀ ಮಸೀದ್ ಹಿಂದೂ ಮುಸ್ಲಿಮ್ಸು ಬರೀ ಇದೇ ಹೇಳಿಕೆ ಜಗಳ ಹಸ್ತದ.
ಇದು ಬಿಟ್ಟು ಮತ್ತೆ ಬೇರೆದೇನು ಮಾಡ್ತೀರಿ ನೀವು ಹೇಳಿ? ಬರೀ ಜಾತಿ ನೋಡೋದು, ಮನುಷ್ಯರು ಕೆಡಿಸೋದು, ಬರೀ ಅದು ಹಿಂದೂ ಅದು ಮುಸ್ಲಿಮು ಮಸೀದ ಅದು ಇದು ಅಂತ ಬರೀ ಜಗಳ ಕೆಲಸ ಮಾಡ್ತೀರಿ ನೀವು. ಅದು ಬಿಟ್ಟು ಬೇರೆದೇನು ಮಾಡ್ತೀರಿ ನೀವು? ನಾವು ಬಸ್ಸಿಗೆ ಟಿಕೆಟ್ ತಗೊಂಡು ನಾ ಏನು ಮಾಡೋಣ, ರೈತರು ದುಡಿಯಾರು, ನಮಗೆ ದಾಣಿಲ್ಲ, ಹೊರಸ್ತ್ರ ನಾವು ಮಕ್ಕಳು ಮರುಗಳು ಎಲ್ಲರೂ ದುಡ್ದು, ನಾವು ರೊಕ್ಕ ಇಲ್ಲ, ನಮಗೆ ಕೈಯಾಗಿ ಏನಿಲ್ಲ, ಎಲ್ಲ ದುಡ್ದು ತಿಪ್ಪಿ ತುಳಿದು ಓಸ್ ಹೋಯ್ ಬಡ್ದಾರ್ಕಿ ಬಾಜಾರ್ಕ್ ಬಂದು ಹೋತೀವಿ ಎಲ್ಲ ತಗೊಂಡು ತಿಂದು ನಮ್ಗೆ ಏನೋ ನಮ್ಮ ರಟ್ಟಾಗ ಸೊಗ್ತಿಲ್ದಂಗ ಆಗ್ಯದ. ದುಡ್ದು ದುಡ್ದು ತಿಪ್ಪಿಗೆ ನಮ್ಮ ರೈತರ ಮಾಡಿ ತುಳಿದಾರ ಅಲ್ಲಿ ಹೋಯ್ತು ತಿಪ್ಪಿಗೆ ಏನ್ ಮಾಡ್ತೀವಿ ರೈತರು ಕುತ್ತಿ ಮನೆ ಸೂರ್ಯ ಇಟ್ಟ ಅದ ಬಸ್ಸಿಗೆ ಬಸ್ಸಿಗೆ ರೊಕ್ಕ ಫಿರಿ ಆಗದ ಬಸ್ಸಿಗೆ ರೊಕ್ಕ ಬಸ್ಸಿಗೆ ರೊಕ್ಕ ಫಿರಿ ತಗೊಂಡ್ ನಾವ್ ಏನ್ ಮಾಡಲ್ಲ ಹೇಳು? ನಾವ್ ಎಲ್ಲಿ ನೌಕರಿಗೆ ಹೋಗ್ತೀವಿ? ನಾವ್ ಬಡವ್ರ ಎಲ್ಲಿಗೆ ಹೋಗಮ್ ಸಿಲಿಂಡರ್ ಏನಪ್ಪ ಅದ್ 2000 ರೂಪಾಯಿ ಹಾಕ್ಲಿಕ್ಕೆ ಏನ್ ಮಾಡ್ಬೇಕು? 2000 ತಗೊಂಡ್ ನಾವ್ ಮಕ್ಕಳು ಮರುಗಳು ಹೆಂಗ್ರಿ ಎಲ್ಲರೇ ಬದುಕ್ ಹೇಳು? ನನ್ನ ಮನೆಗೆ 30 ಮಂದಿ, ನನ್ ಹೊಲ ಇಲ್ಲ, ಒಂದು ಬಗ್ಸಲ ಇಲ್ಲ, ನಿನ್ನ ಹೊಲ ಮಾಡ್ತೀನಿ, ಹೊಲ ಮಾಡಿ ಹಾಯ್ಕೊಂತೀನಿ, ಹೊಲ ಮಾಡ್ತೀನಿ. ಯಾವ ಪಕ್ಷ ನಮ್ಗೆ ಏನ್ ತಿಳ್ತದಪ್ಪ? ಯಾವ ಆ ಪಕ್ಷ ಈ ಪಕ್ಷ ತಿಳಿಯಂಗಿಲ್ಲ ನಮ್ಗ, ನಮ್ಗೆ ಯಾರು ಕೊಡ್ತಾರ ಅದ್ರ ಹೊಡೆದು ಬರ್ತೀವಿ. ಹೋಯ್ ನಮ್ ರೈತರ ಮ್ಯಾಲು ದಾಣಿ ಮಾಡ್ಬೇಕು. ನಾವು ವರ್ಷ ಮನ್ ದುಡ್ತೀವಿ ಭೂಮಿ ತಾಯಿಗೆ, ನಾವು ರೈತರು ಕೊಂಡು ಬುದ್ಧಿ ಕಟ್ಟಿಕೊಂಡು ಹೋಗಿ ದುಡ್ದು ಇಲ್ಲಿ ಬಾಜಾರ್ಕ್ ಬಂದು ಓಟು ಒಯ್ದು ಹತ್ತಿ ಬೀಜ ಮಸ ಹತ್ತಿ ಬೀಜ ಮಸಾಲೆ ಮೆಣಸಿನಕಾಯಿ ಬೀಜ ಎಲ್ಲ ಮನಾರು ತುಟ್ಟಿ ಮಾಡಿ ರೈತರ ಸಾಲ ಮನ್ನಾ ಈ ಬೆಳೆದಟ್ಟಿಗೆ ಅದಕ್ಕೆ ತುಂಬಾ ಆಗಂಗಿಲ್ಲ. ನಾವು ಮತ್ತೆ ತೋಟನು ಬಾರ್ಕ ತಿಂದು ಹೋಗ್ಬೇಕಂತದ ಈಗ ನಾವು ರೀ ಏನು ಬಿಜೆಪಿಗೆ ಇದು ಮಾಡ್ಬೇಕಂತ ಮಾಡಿವಿ ನೋಡ್ರಿ. ಯಾವ ಕಾರಣಕ್ಕಂದ್ರೆ ಅವರು ನೋಡ್ರಿ ರಾಮ ಮಂದಿರ ಇದು ಮಾಡ್ಯಾರ ಮೋದಿ ಅವರು, ಅದು ಅವರು ಒಳ್ಳೆ ಕೆಲಸನೂ ಮಾಡ್ಯಾರ್ರಿ, ಅದಕ್ಕಾಗಿ ಅವ್ರಿಗೆ ಇದು ಮಾಡ್ಬೇಕಂತ ಇದು ಮಾಡೋಕ್ಕಾಗ್ತೀರ ಅವರಿಗೆ ಓಟ್ ಹಾಕ್ಬೇಕು. ಈಗ ಲೋಕಸಭಾ ಚುನಾವಣೆ ರಾಯಚೂರು ಕ್ಷೇತ್ರದಲ್ಲಿ ಕುಮಾರ್ ನಾಯ್ಕ ಅವರು, ಕುಮಾರ್ ನಾಯ್ಕ ಶಾಪುರ ತಾಲೂಕು ಬೆಂಬಲ ಕೊಡುವಂಥ ನಮ್ಮ ಷಣ್ಬಸಭಾ ದರ್ಶನಬರ್ಗೌಡರು, ಷಣ್ಬಸಭಗೌಡ ಭಾಳ ತಿರುಗಳನ್ನು ಭಾಳ ಗೆದ್ದೆ ತರಬೇಕಂತೇಳಿ ಎಲ್ಲ ಮುಸ್ಲಿಮರು ನಾವು ತಾಂಡದವರು ನಾಯಕರು ಎಲ್ಲರೂ ಕಲಿತು ಕುಮಾರ್ ನಾಯ್ಕ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕಂತೂ ಆರ್ ಸಿ ತರಬೇಕಂತೂ ಎಲ್ಲರ ಕಳಕಳಿಯಿಂದ ನಾವು ಆರ್ ಸಿ ಎಲ್ಲೇ ಗೆಲ್ತೀವಿ ಅಂತ ನಾವು ಪ್ರಯತ್ನವಾಗಿ ಇರ್ತದೆ. ಬಿ ಜೆ ಪಿ ಓಟ್ ಹಾಕಬೇಡ್ರಿ, ಬಿ ಜೆ ಪಿ ಓಟ್ ಹಾಕಿದ್ ನಾವು ಏನು ರೈತರು ಉಳಿಯಂಗಿಲ್ಲ. ಜಾಗ ಕೊಡ ಬಾಡಿಗೆ ಮನೆಗೆ ಕುಂಬರಿಗೆ ಜಾಗನೂ ಕೊಟ್ಟಿಲ್ಲ, ಏನು ಮಾಡ್ಬೇಕು ರೀ? ಲೈಟಿನ ಬಿಲ್ ಬರ್ತದ 400-500 ಬರ್ತದೆ ಲೈಟಿನ ಬಿಲ್. ಬಾಡಿಗೆ ಮನೆಗೆ ತಿಂಗಳ 3000 ರೂಪಾಯಿ ಬಾಡಿಗೆ. ಆ ಹುಡುಗರು ಸಾಲಿ ನಮ್ಮ ಗಂಡದವ್ರು ಕುಡ್ಕೂರು, ಏನು ಮಾಡ್ಬೇಕು ರೀ? ಆ ಇದ್ರೆ ಮಾಡೇ ಬದುಕಬೇಕು ನಾವು ಜೀವನ. ಯಾರು ಮಾಡಿಲ್ಲ ಮಾಡಿಲ್ಲ ಏನ್ರಿ 2000 ರೂಪಾಯಿ ಸಿಗ್ತಾವ್ರಿ ಹಾಕನ 2000 ರೂಪಾಯಿ ಸಿಗ್ತಾವ್ರಿ. ಎಷ್ಟು ರೊಕ್ಕನೂ ಹಾಕ್ಯಾರ, ಅಕ್ಕಿ ಉಣ್ತೀವಿ, ಅನ್ನ ಉಣ್ತೀವಿ.